ನೀವು ಐಎಎಸ್ ಐಪಿಎಸ್ ಕೆಎಎಸ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕೆ? ತಪಸ್ಸಿನಂತಹ ತರಬೇತಿಗೆ ಜಾಯಿನ್ ಆಗಿ ಹೊಸ ಬೆಳಕು ಒಂದು ವರ್ಷ ಮೊಬೈಲ್ ಮುಟ್ಟಂಗಿಲ್ಲ. ಕ್ಯಾಂಪಸ್ ಒಳಗೇನೆ ಯೋಗ ಧ್ಯಾನ ಇಂಟರ್ನೆಟ್ ಲೈಬ್ರರಿ ಊಟ ವಸತಿ. ಅಡ್ಮಿಷನ್ಗೆ ಈಗಲೇ ಕಾಲ್ ಮಾಡಿ. ಪಾಕ್ನಿಂದ ಪ್ಯಾಲೆಸ್ತೇನಿಗಳ ನರಮೇಧ. ಅವತ್ತು ದಿಕ್ಕಾಪಾಲಾಗಿ ಓಡಿದ್ದೇಕೆ ಪ್ಯಾಲೆಸ್ತೀನ್ ಜನ. 11 ದಿನ 25,000 ಕಗ್ಗೊಲೆ. ಏನಿದು ಪಾಕ್ ಪ್ಯಾಲೆಸ್ತೀನ್ ಕ್ರೌರ್ಯದ ಕಥೆ? ನಮಸ್ಕಾರ ಸ್ನೇಹಿತರೆ, mastmaga.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಅವತ್ತು ಜಗತ್ತಲ್ಲಿ ಇಸ್ರೇಲ್ಗೆ ದೊಡ್ಡ ಶತ್ರು ಅಂತ ಕೇಳಿದಾಗ ಯಾರ ಹೆಸರು ಬರುತ್ತೆ? ಇರಾನ್ ಹೆಸರು ಬರುತ್ತೆ, ಹಮಾಸ್ ಬರುತ್ತೆ, ಹೆಜ್ಬುಲ್ಲಾ ಬರುತ್ತೆ, ಹೌತಿ, ಸಿರಿಯಾ, ಹೀಗೆ ಒಂದಷ್ಟು ಹೆಸರುಗಳನ್ನು ನೀಡಲಾಗುತ್ತೆ. ಆದರೆ ಇವರೆಲ್ಲರಿಗಿಂತ ಹೆಚ್ಚಾಗಿ ಇಸ್ರೇಲ್ಗೆ ಅತಿ ದೊಡ್ಡ ಹಾಗೂ ಪ್ರಬಲ ಶತ್ರು ಅಂತ ಬಂದಾಗ ಕಣ್ಣಿಗೆ ಕಾಣೋದು ಪಾಕಿಸ್ತಾನ. ಆರ್ಥಿಕವಾಗಿ ಪಾಕಿಸ್ತಾನಕ್ಕೂ ಇಸ್ರೇಲ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಂದರೆ ಮೇಕೆ ಮರಿ ಆನೆಯಷ್ಟೇ ವ್ಯತ್ಯಾಸ ಇದೆ. ಆದರೆ ಸೇನೆ ಅಂತ ಬಂದಾಗ ಇಸ್ರೇಲ್ ಹಾಗೂ ಪಾಕಿಸ್ತಾನ ಬಹುತೇಕ ಸ್ಟ್ರಾಂಗ್ ಇದ್ದಾರೆ. ಬೇರೆ ಬೇರೆ ರೀತಿಯ ಇವರು ಟೆಕ್ನಾಲಜಿಕಲಿ ಸ್ಟ್ರಾಂಗ್ ಇದ್ದಾರೆ, ಇವ್ರ ನಂಬರ್ಸಲ್ಲಿ ಸ್ಟ್ರಾಂಗ್ ಇದ್ದಾರೆ, ಆ ವ್ಯತ್ಯಾಸ ಇದೆ. ಬಟ್ ವೀಕ್ ಆರ್ಮೀಸ್ ಅಂತೂ ಎರಡೂ ಅಲ್ಲ. ಜೊತೆಗೆ ಇಬ್ಬರಿಗೂ ಕೂಡ ಹೊಡೆದಾಡಿ ಯುದ್ಧ ಮಾಡಿ ಮಾಡಿ ಅನುಭವ ಇದೆ. ಮೇಲಾಗಿ ಎರಡು ರಾಷ್ಟ್ರಗಳು ಅಣ್ವಸ್ತ್ರ ಹೊಂದಿವೆ. ಸೊ ಇಸ್ರೇಲ್ಗೆ ಪಾಕಿಸ್ತಾನ ದೊಡ್ಡ ಹಾಗೂ ಸಮಬಲದ ಅಥವಾ ಜಾಸ್ತಿ ಬೆದರಿಕೆ ಇರೋ ಶತ್ರು ಅನ್ನೋದು ತುಂಬ ಜನರ ಒಪಿನಿಯನ್, ಇಸ್ರೇಲ್ನ ಒಪಿನಿಯನ್ ಕೂಡ ಹೌದು. ಆದರೆ ಈ ಶತ್ರುತ್ವ ಬೆಳೆಯೋಕ್ಕೆ ಕಾರಣ ಏನು? ಅದಕ್ಕೆ ಉತ್ತರ ಪ್ಯಾಲೆಸ್ತೇನ್. ಇವತ್ತು ಪ್ಯಾಲೆಸ್ತೇನ್ ಪರವಾಗಿ ಯಾರು ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಪಾಕ್ ಮಾತ್ರ ಜೋರಾಗಿ ಬಾಯಿ ತೆರೆಕೊಂಡೇ ಕೂತಿರುತ್ತೆ. ಪ್ಯಾಲೆಸ್ತೇನ್ ಜನರಿಗೆ ಇಸ್ರೇಲ್ ಅನ್ಯಾಯ ಮಾಡ್ತಾ ಇದೆ, ಪ್ಯಾಲೆಸ್ತೇನಿಯನರ ಜಾಗವನ್ನು ಇಸ್ರೇಲ್ ಕಿತ್ಕೊಂಡಿದೆ, ಈ ರೀತಿ ಪದೇ ಪದೇ ಪಾಕಿಸ್ತಾನ ಹೇಳ್ತಾ ಇರುತ್ತೆ. ಜೊತೆಗೆ ಇಸ್ಲಾಮಿಕ್ ರಾಷ್ಟ್ರಗಳ ಪಟ್ಟಿಯಲ್ಲಿ ತನ್ನ ಮರ್ಯಾದೆ ಜಾಸ್ತಿ ಮಾಡ್ಕೊಳ್ಳೋಕೆ ಪ್ಯಾಲೆಸ್ತೀನ್ ವಿಚಾರವನ್ನು ಪಾಕಿಸ್ತಾನ ಬಳಸ್ತಾ ಇರುತ್ತೆ. ಪ್ಯಾಲೆಸ್ತೀನಿಯರ ರಕ್ಷಣೆಗೆ ನಾವು ಅಣ್ವಸ್ತ್ರವನ್ನು ಬಳಸೋಕ್ಕೂ ಸಿದ್ಧ ಅಂತ ಪಾಕಿಸ್ತಾನ ಹೇಳ್ತಾ ಇರುತ್ತೆ. ಇವತ್ತು ಪ್ಯಾಲೆಸ್ತೀನ್ ಕಾರಣಕ್ಕೆ ಇಸ್ರೇಲನ್ನು ಪಾಕ್ ಇದುವರೆಗೂ ಒಂದು ದೇಶವನ್ನಾಗೂ ಪರಿಗಣಿಸಿಲ್ಲ. ಅಂದರೆ ಇಸ್ರೇಲನ್ನು ಒಂದು ದೇಶ ಅಂತ ಪಾಕಿಸ್ತಾನ ಕನ್ಸಿಡರೇ ಮಾಡಲ್ಲ. ಜೊತೆಗೆ ತನ್ನ ಪಾಸ್ಪೋರ್ಟ್ನಲ್ಲಿ ಇಸ್ರೇಲ್ ಬಿಟ್ಟು ಬೇರೆ ಲೀಗ್ ಬೇಕಾದರೂ ಹೋಗ್ಬೋದು ಅಂತ ಪಾಕ್ ಬರ್ಕೊಂಡಿದೆ ಅಫಿಷಿಯಲ್ ಆಗಿ. ಅಷ್ಟರ ಮಟ್ಟಿಗೆ ಇಸ್ರೇಲ್ ಮೇಲೆ ಪಾಕಿಸ್ತಾನಕ್ಕೆ ದ್ವೇಷ ಇದೆ. ಅಬ್ಬ, ಸಪೋರ್ಟ್ ಅಂದರೆ ಹಿಂಗಿರ್ಬೇಕಪ್ಪ, ಪ್ಯಾಲೆಸ್ತೀನಿಗಳ ಮೇಲೆ ಎಂಥ ಕಮಿಟ್ಮೆಂಟ್, ಪ್ರೀತಿ ಪಾಕಿಸ್ತಾನಕ್ಕೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಆದರೆ ಹಿಸ್ಟರಿ ತೆಗೆದು ನೋಡಿದಾಗ ಪಾಕಿಸ್ತಾನ ಪ್ಯಾಲೆಸ್ತೀನಿಗಳ ಜೀವ ಹಿಂಡಿರುವ ಕಥೆ ಕಣ್ಮುಂದೆ ಬರುತ್ತೆ. 60-70 ದಶಕದ ಪ್ಯಾಲೆಸ್ತೀನ್ ಜನರ ಇತಿಹಾಸವನ್ನು ತೆಗೆದು ನೋಡಬೇಕು. ಪ್ಯಾಲೆಸ್ತೀನಿಗಳು ಇಸ್ರೇಲ್ನ ದಾಳಿಗೆ ತುತ್ತಾಗಿ ದೇಶ ಬಿಟ್ಟು ದಿಕ್ಕಾಪಾಲಾಗಿ ಅಲಿತಾ ಇದ್ದಾಗ, ಒದ್ದಾಡ್ತಿದ್ದಾಗ, ಕಷ್ಟದಲ್ಲಿದ್ದಾಗ ಆಶ್ರಯ ಕೇಳಿ ಬಂದಿದ್ದ ಪ್ಯಾಲೆಸ್ತೀನಿಗಳನ್ನು ಪಾಕಿಸ್ತಾನ ಇನ್ನೊಂದು ದೇಶಕ್ಕೆ ಹೋಗಿ ಅಟ್ಟಾಡಿಸಿ ಹೊಡೆದು ಹೊರಹಾಕೋಕೆ ತನ್ನ ಶಕ್ತಿ ಬಳಸಿದ್ದು ನೆನಪಿಗೆ ಬರುತ್ತೆ. ಸ್ನೇಹಿತರೆ, 1950-1970 ತನಕ ಇಸ್ರೇಲ್ ಎಷ್ಟು ಪ್ಯಾಲೆಸ್ತೀನಿಗಳನ್ನು ಹತ್ಯೆ ಮಾಡಿದೆ ಅಂತ ಆರೋಪಗಳನ್ನು ಮಾಡಲಾಗುತ್ತೋ ಅಷ್ಟು ಹತ್ಯೆಯನ್ನು ಪಾಕಿಸ್ತಾನ್ ಹಾಗೂ ಜೋರ್ಡನ್ ಸೇರಿಕೊಂಡು ಕೇವಲ 11 ದಿನಗಳಲ್ಲಿ ಮಾಡಿ ಮುಗಿಸಿದೆ ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿರೋ ವಿಚಾರ. ಕೇವಲ 11 ದಿನದಲ್ಲಿ 1,000-2,000 ಪ್ಯಾಲೆಸ್ತೀನಿಗಳನ್ನು ಪಾಕ್ ಕಗ್ಗೊಲೆ ಮಾಡಿತ್ತು ಜೋರ್ಡನ್ ಜೊತೆ ಸೇರಿಕೊಂಡು. ಹಾಗಿದ್ರೆ ಏನಿದು ಪಾಕ್ ಜೋರ್ಡನ್ ಪ್ಯಾಲೆಸ್ತೀನ್ ಟ್ರಯಾಂಗ್ಯುಲರ್ ಫೈಟ್ ಏನಿದು? ಅವತ್ತು ಪಾಕಿಸ್ತಾನ ಪ್ಯಾಲೆಸ್ತೀನಿಗಳನ್ನು ಹತ್ಯೆ ಮಾಡಿದ್ಯಾಕೆ, ಅದಕ್ಕೆ ಏನು ಕಾರಣ ಆಗಿತ್ತು, ಅದೆಲ್ಲವನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಈ ವರದಿಯನ್ನು ಮಾಡಿರೋ ಉದ್ದೇಶ ಏನು ಅಂದರೆ ಸ್ನೇಹಿತರೆ, ಐ ಸ್ಟ್ಯಾಂಡ್ ವಿತ್ ಡ್ಯಾಶ್ ಅಂತ ಜಗತ್ತು ಎರಡು ಭಾಗ ಆಗಿದೆಯಲ್ಲ, ಈ ಸಂದರ್ಭದಲ್ಲಿ ನೋಬಡಿ ಸ್ಟ್ಯಾಂಡ್ಸ್ ವಿತ್ ನೋಬಡಿ, ಎವ್ರಿಬಡಿ ಸ್ಟ್ಯಾಂಡ್ಸ್ ವಿತ್ ದೆಮ್ಸೆಲ್ಫ್ಸ್ ಅನ್ನೋದನ್ನು ಹೇಳೋಕೆ. ಪ್ರತಿಯೊಂದು ರಾಷ್ಟ್ರಕ್ಕೂ ಅವರ ದೇಶದ ಹಿತಾಸಕ್ತಿ ಅಷ್ಟೇ ಮುಖ್ಯ. ಅದಾದಮೇಲೆ ಧರ್ಮ, ಅದಾದಮೇಲೆ ಬುಡಕಟ್ಟು, ಪಂಗಡ ಎಲ್ಲ ಬರುತ್ತೆ. ತಮ್ಮ ತಮ್ಮ ದೇಶಗಳ ಹಿತಾಸಕ್ತಿ ಸ್ವಾರ್ಥ ಬಂದಾಗ ಯಾವ ದೇಶಕ್ಕೂ ಯಾವ ಧಾರ್ಮಿಕ ವಿಚಾರ, ಪಂಗಡಗಳ ವಿಚಾರ, ಬುಡಕಟ್ಟು ವಿಚಾರ ಮುಖ್ಯ ಆಗಲ್ಲ. ಆಯಾ ದೇಶಗಳ ಸ್ವಾರ್ಥ ಸಾಧನೆಯೇ ಮುಖ್ಯ ಆಗುತ್ತೆ ಅನ್ನೋದನ್ನು ರಿಪೀಟೆಡ್ಲಿ ನಾವು ಹೇಳ್ತಾನೆ ಬರ್ತಾ ಇದ್ದೀವಿ ಪ್ರತಿಯೊಂದು ವರದಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ. ಎಲ್ಲರೂ ಮನುಷ್ಯರೇ, ಒಂದಾಗಿರಿ, ಸುಮ್ಮನೆ ಹೊಡೆದಾಡಬೇಡಿ, ಈ ಥರ ನಾವದು ನೀವಿದು ಅಂತ ಹೊಡೆದಾಡಬೇಡಿ. ಎಲ್ಲ ರೀತಿಯ ವೈಲೆನ್ಸನ್ನು, ಯುದ್ಧಗಳನ್ನು ಖಂಡಿಸಿ, ಯಾರ ಪರನೂ ನಿಲ್ಲಬೇಡಿ, ಮನುಷ್ಯತ್ವದ ಪರ ನಿಲ್ಲಿ ಅಂತ ನಾವು ಕರೆ ಕೊಡ್ತಾ ಇದೀವಲ್ಲ. ಅದರ ಮುಂದುವರಿದ ಭಾಗವಾಗಿ ನಾವು ಆಲ್ರೆಡಿ ಸುಮಾರು ರಿಪೋರ್ಟ್ಸ್ ಮಾಡಿದ್ದೀವಿ, ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಅದರ ಮುಂದುವರಿದ ಭಾಗವಾಗಿ ಪಾಕಿಸ್ತಾನ ಪ್ಯಾಲೆಸ್ತೀನಿಗಳ ಜೀವ ಹೇಗೆ ಹಿಂಡಿತ್ತು ಅನ್ನೋದನ್ನು ಹೇಳೋ ಪ್ರಯತ್ನ ಇದು.
ಫ್ರೆಂಡ್ಸ್, ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನಿಗಳ ಸಂಘರ್ಷಕ್ಕೆ ಹೆಚ್ಚು ಕಮ್ಮಿ ಶತಮಾನಗಳಷ್ಟು ಇತಿಹಾಸ ಇದೆ, ನಿಮಗೆಲ್ಲ ಗೊತ್ತು. 1920 ಯಹೂದಿಗಳು ಇವತ್ತು ಇಸ್ರೇಲ್ ಅಂತ ಕರೆಸ್ಕೊಳ್ತಿರೋ ಭೂಭಾಗಕ್ಕೆ ಬಂದು ನೆಲೆಸೋಕೆ ಶುರು ಮಾಡಿದಾಗ ಈ ಸಂಘರ್ಷ ಶುರುವಾಯಿತು. ಈ ಹೊಡಿ ಬಡಿದಾಟದ ಮಧ್ಯೆನೆ 1948 ಇಸ್ರೇಲ್ ಅನ್ನೋ ದೇಶ ಎದ್ದು ನಿಲ್ತು. ಕೂಡಲೇ ಅರಬ್ ದೇಶಗಳು ಇಸ್ರೇಲ್ ಮೇಲೆ ಮುಗಿಬಿದ್ರು. ಅಲ್ಲಿಂದ ಶುರುವಾದ ಈ ಕದನ ಯುದ್ಧ ಇನ್ನೂ ನಡೀತಾನೆ ಇದೆ. ಆದರೆ 1948 1973 ತನಕ ನಡೆದ ಒಂದಷ್ಟು ಅರಬ್ ಇಸ್ರೇಲಿ ಯುದ್ಧಗಳು ಇಲ್ಲಿ ನಿರ್ಣಾಯಕ ಪಾತ್ರವನ್ನು ನಿಭಾಯಿಸ್ತವೆ. ಆ ಅವಧಿಯಲ್ಲಿ ಇಸ್ರೇಲಿ ಭೂಪಟ ದೊಡ್ಡದಾಗೋದ್ರ ಜೊತೆಗೆ ಪ್ಯಾಲೆಸ್ತೀನಿ ನಿರಾಶ್ರಿತರ ಸಂಖ್ಯೆಯಲ್ಲಿ ಭಾರಿ ಬದಲಾವಣೆಯಾಯಿತು. 2 ದಶಕಗಳ ಟೈಮ್ನಲ್ಲಿ ಲಕ್ಷ ಲಕ್ಷ ಪ್ಯಾಲೆಸ್ತೀನಿಗಳು ಮನೆ ಮಠ ಕಳ್ಕೊಂಡು ನಿರಾಶ್ರಿತರಾದರು. ಮಿಲಿಯನ್ ಮಿಲಿಯನ್ ಪ್ಯಾಲೆಸ್ತೀನಿಗಳು. ಕೊನೆಗೆ ಇವರೆಲ್ಲ ಸಿಕ್ಕ ಸಿಕ್ಕ ದೇಶಗಳಿಗೆ ವಲಸೆ ಹೋಗೋಕೆ ಶುರು ಮಾಡಿದ್ರು, ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ. ಅವ್ರ ಮೇಲೆ ಅಷ್ಟು ಕ್ರೌರ್ಯವನ್ನು ಯಹೂದಿಗಳು ನಡೆಸಿದ್ರು, ಇಸ್ರೇಲ್ನವ್ರು ನಡೆಸಿದ್ರು. ಹಾಗಂತ ಯಹೂದಿಗಳ ಮೇಲೆ ಈ ಹಿಂದೆ ಆಗಿರ್ಲಿಲ್ವಾ ಆಗಿತ್ತು. ಅವ್ರನ್ನ ಒಂದು ಕಾಲದಲ್ಲಿ ಓಡಿಸಲಾಗಿತ್ತು, ಅವ್ರು ವಾಪಸ್ ಬಂದು ಇವ್ರನ್ನ ಓಡಿಸಿದ್ರು. ಮನುಷ್ಯರು ಅಲ್ಟಿಮೇಟ್ಲಿ ಅಲ್ಲಿ ಸಫರ್ ಆದರು ಎರಡು ಸಂದರ್ಭದಲ್ಲಿ ನಮ್ಮ ಪ್ರಕಾರ. ಸರಿ, ಪ್ಯಾಲೆಸ್ತೀನಿಗಳನ್ನು ಅಟ್ಟಲಾಯ್ತಲ್ಲ, ಆಗ ಹೆಚ್ಚಿನ ಜನ ಜೋರ್ಡನ್ಗೆ ಹೋಗಿ ನೆಲೆಸ್ತಾ ಇದ್ರು. 1950 ಶುರುವಾದ ಈ ವಲಸೆ ಜೋರ್ಡನ್ನಲ್ಲಿ ಒಂದಷ್ಟು ಬದಲಾವಣೆಗೆ ಕಾರಣ ಆಗಿತ್ತು. ಅಷ್ಟೊತ್ತಿಗೆ ವೆಸ್ಟ್ ಬ್ಯಾಂಕ್ ಜೋರ್ಡನ್ನ ಕಂಟ್ರೋಲ್ನಲ್ಲಿತ್ತು. ಹೀಗಾಗಿ ಜೋರ್ಡನ್ ರಾಜ ಕಿಂಗ್ ಹುಸೇನ್ ಪ್ಯಾಲೆಸ್ತೀನಿಯನ್ನರಿಗೆ ರಾಜಕೀಯ ಸ್ಥಾನ ಕೊಡೋ ಉದ್ದೇಶದಿಂದ ಒಂದು ಕ್ರಮ ಕೈಗೊಂಡು 1950 ವೆಸ್ಟ್ ಬ್ಯಾಂಕ್ ಆಡಳಿತವನ್ನು ಅಫಿಷಿಯಲ್ ಆಗಿ ಜೋರ್ಡನ್ ರಾಜಪ್ರಭುತ್ವಕ್ಕೆ ಸೇರಿಸ್ಬಿಟ್ಟ. ಜೋರ್ಡನ್ ನದಿಯ ಆ ಕಡೆ, ಅಂದರೆ ಇವತ್ತು ವೆಸ್ಟ್ ಬ್ಯಾಂಕ್ ಅಂತ ಕರೆಯೋ ಪ್ರದೇಶ, ಹಾಗೂ ಜೋರ್ಡನ್ನಿಂದ ಈ ಕಡೆ, ಅಂದರೆ ಇವತ್ತಿಗೆ ಈಸ್ಟ್ ಬ್ಯಾಂಕ್ ಅಂತ ಏನು ಕರಿತಾ ಇದ್ದ ಪ್ರದೇಶ ಇತ್ತು ಅವತ್ತಿಗೆ, ಅದೀಗ ಜೋರ್ಡನ್ ಒಳಗೆ ಬರುತ್ತೆ. ಇದನ್ನು ಸೇರಿಸಿ ಒಂದು ರಾಜ್ಯವನ್ನು ಮಾಡಿ ಅಲ್ಲಿ ರಾಜಕೀಯ ಅಧಿಕಾರವನ್ನು ಕೊಡಲಾಯಿತು. 1/3 ಪ್ಯಾಲೆಸ್ತೀನಿಗಳು ಇಲ್ಲಿ ವಾಸ ಆಗಿದ್ರು. ಜೊತೆಗೆ ಜೋರ್ಡನ್ ಪಾರ್ಲಿಮೆಂಟ್ನಲ್ಲೂ ಪ್ಯಾಲೆಸ್ತೀನಿಗಳಿಗೆ 1/4 ಬಿಟ್ಕೊಡ್ಲಾಯಿತು. ಇದು ಎಲ್ಲಿವರೆಗೂ ಹೋಯಿತು ಅಂದರೆ, ಮೂಲ ಜೋರ್ಡಾನಿಗರಿಗಿಂತ ಹೆಚ್ಚಾಗಿ ನಿರಾಶ್ರಿತ ಪ್ಯಾಲೆಸ್ತೀನಿಗಳು ಜೋರ್ಡನ್ ಆಡಳಿತದಲ್ಲಿ ಕಂಟ್ರೋಲ್ ಮಾಡೋಕೆ, ಅಧಿಕಾರವನ್ನು ಸಾಧಿಸೋಕೆ ಶುರು ಮಾಡಿದ್ರು. ಈ ನಡುವೆ 1967 ಅರಬ್ ದೇಶಗಳು ಇಸ್ರೇಲ್ ಮೇಲೆ ಮತ್ತೆ ದಾಳಿ ಮಾಡಿದ್ವು. ಜೋರ್ಡನ್ ಕೂಡ ಇದರಲ್ಲಿ ಭಾಗಿಯಾಗಿತ್ತು. ಇಸ್ರೇಲ್ ಜೋರ್ಡನ್ ಆಳ್ವಿಕೆ ಮಾಡ್ತಾ ಇದ್ದ ವೆಸ್ಟ್ ಬ್ಯಾಂಕನ್ನು ವಶಕ್ಕೆ ಪಡೀತು. ಸ್ನೇಹಿತರೆ, ಗೊತ್ತಲ್ಲ, ಆ ನದಿಯ ಒಂದು ಸೈಡ್ ಈಸ್ಟ್ ಬ್ಯಾಂಕ್, ಇನ್ನೊಂದು ಸೈಡ್ ವೆಸ್ಟ್ ಬ್ಯಾಂಕ್. ಸೊ ವೆಸ್ಟ್ ಬ್ಯಾಂಕನ್ನು, ಜೋರ್ಡನ್ ಆಳ್ವಿಕೆ ಮಾಡ್ತಿದ್ದ ವೆಸ್ಟ್ ಬ್ಯಾಂಕನ್ನು ಈ ಕದನ ಟೈಮ್ನಲ್ಲಿ ಇಸ್ರೇಲ್ ವಶಕ್ಕೆ ಪಡೀತು. ಆ ವೆಸ್ಟ್ ಬ್ಯಾಂಕ್ನಲ್ಲಿದ್ದ ಪ್ಯಾಲೆಸ್ತೀನಿಗಳು ಈಸ್ಟ್ ಬ್ಯಾಂಕ್, ಅಂದರೆ ಇವತ್ತಿನ ಜೋರ್ಡನ್ ದೇಶದ ಕಂಟ್ರೋಲ್ನಲ್ಲಿರೋ ನದಿಯ ಆ ಸೈಡ್ಗೆ ಹೋಗಿ ಆಶ್ರಯ ಪಡ್ಕೊಂಡ್ರು. ಜೋರ್ಡನ್ ಕೂಡ ಆಶ್ರಯ ಕೊಡಲೇಬೇಕಾಗಿತ್ತು, ಕಾರಣ ಇವರು ಅಷ್ಟೊತ್ತಿಗೆ ಜೋರ್ಡನ್ನ ಪ್ರಜೆಗಳಾಗಿದ್ದರು. ಸೊ ಈಗಾಗಲೇ ಜೋರ್ಡನ್ನಲ್ಲಿ ತುಂಬಿ ತುಳುಕ್ತಾ ಇದ್ದ ಪ್ಯಾಲೆಸ್ತೀನಿಗಳು ಈಗ ಮತ್ತಷ್ಟು ಜಾಸ್ತಿ ಆದರು ಜೋರ್ಡನ್ನ ಜಾಗದಲ್ಲಿ. ಆಮೇಲೆ ಜಾಗ ಇಲ್ಲದೆ ಜೋರ್ಡನ್ ರಾಜಧಾನಿ ಅಮನ್ನಲ್ಲಿ ಹಾಗೂ ಇನ್ನಿತರ ಪ್ರದೇಶಗಳಲ್ಲೂ ಕೂಡ ದೊಡ್ಡ ದೊಡ್ಡ ನಿರಾಶ್ರಿತರ ಕ್ಯಾಂಪ್ಗಳು ಓಪನ್ ಆಗೋಕ್ಕೆ ಶುರುವಾದವು. ಇಷ್ಟಾದರೂ ಪ್ಯಾಲೆಸ್ತೀನಿಗಳು ಸುಮ್ಮನಿರಲಿಲ್ಲ. ಪ್ಯಾಲೆಸ್ತೀನಿಗಳ ಧ್ವನಿ ಅಂತ ಗುರುತಿಸ್ಕೊಳ್ತಾ ಇದ್ದ ಪ್ಯಾಲೆಸ್ತೀನ್ ಲಿಬರೇಷನ್ ಆರ್ಗನೈಸೇಷನ್ ಅಥವಾ PLO ಜೋರ್ಡನ್ ಸರ್ಕಾರದಲ್ಲಿ ಹಕ್ಕು ಚಲಾಯಿಸೋಕೆ ಶುರು ಮಾಡಿತು. ಈ ಕಡೆ ಇಸ್ರೇಲ್ ಮೇಲೂ ಕೂಡ ದಾಳಿ ಮಾಡೋಕೆ ಶುರು ಮಾಡಿತು. ಯಾವಾಗ ಜೋರ್ಡಾನ್ ನೆಲದಲ್ಲಿ ಕೂತು ಇಸ್ರೇಲ್ನ ಶಾಲೆಗಳ ಮೇಲೆ, ಆಸ್ಪತ್ರೆಗಳ ಮೇಲೆ PLO ದಾಳಿ ಮಾಡ್ತಾ ಇತ್ತು, ಇಸ್ರೇಲ್ ಸೇನಾ ತುಕಡಿಗಳು ಜೋರ್ಡನ್ ವಿರುದ್ಧ ಕದನ ಕೇಳಿದ್ವು. ಅಲ್ಲಿ ಬ್ಯಾಟಲ್ ಆಫ್ ಕರಾಮಾ ಆಯಿತು. ಈ ಕದನದಲ್ಲಿ ಇಸ್ರೇಲ್ನ ಸೇನೆ ಹಿಮ್ಮೆಟ್ಟಬೇಕಾಗಿ ಬಂತು. ಗೆರಿಲ್ಲಾ ದಾಳಿಗಳ ಮೂಲಕ PLO ಇಸ್ರೇಲ್ ಸೈನಿಕರ ವಿರುದ್ಧ ದಾಳಿ ಮಾಡಿತು. ಕೊನೆಗೆ ಇಸ್ರೇಲ್ ಸೇನೆಯೇ ಯುದ್ಧದಿಂದ ಹಿಂದೆ ಸರಿತು. ಇದರಿಂದ ಹಿರಿ ಹಿಗ್ಗಿದ PLO ಈಗ ಜೋರ್ಡನ್ ರಾಜನ ಮೇಲೆ ಸೀರಿಯಸ್ ಆಗಿ ಕಣ್ಣಾಗ್ತು. PLO ಹಾಗೂ PFLP ಜೋರ್ಡನ್ ರಾಜನ ವಿರುದ್ಧ ಸಂಚು ಮಾಡಿ ಇರಾಕ್ ಹಾಗೂ ಸಿರಿಯಾದಂತಹ ದೇಶಗಳನ್ನು ಸೇರಿಸ್ಕೊಂಡು ಜೋರ್ಡನ್ ರಾಜನನ್ನೇ ಹತ್ಯೆ ಮಾಡೋಕ್ಕೆ ಪ್ಲಾನ್ ಮಾಡಿದ್ರು, ಪ್ರಯತ್ನ ಕೂಡ ಪಟ್ಟರು. ಪೂರ್ವ ಜೋರ್ಡನ್ನ ಇರಾಕಿಗೆ, ಉತ್ತರ ಜೋರ್ಡನ್ನ ಸಿರಿಯಾಗೆ ಬಿಟ್ಟುಕೊಟ್ಟು ಇನ್ನುಳಿದಿದ್ದನ್ನು ತಾನು ಆಡಳಿತ ಮಾಡೋಕ್ಕೆ ಪ್ಯಾಲೆಸ್ತೀನಿಗಳು ಹೊಂಚು ಹಾಕಿದ್ರು. ಈ ನಡುವೆ ಇರಾಕ್ನಲ್ಲಿ ಹಾಗೂ ಸಿರಿಯಾದಲ್ಲಿ ಒಂದಷ್ಟು ಕ್ರಾಂತಿಗಳು ಆದವು. ಅವರಿಗೆ ಬೆಂಬಲ ಕೊಡೋದಾಗಿ PLO ಘೋಷಣೆ ಕೂಡ ಮಾಡಿತು. ಅಷ್ಟೊತ್ತಿಗೆ ಇರಾಕ್ನಲ್ಲಿ ಅಧಿಕಾರ ಹಿಡಿದಿದ್ದ ಸದ್ದಾಮ್ ಹುಸೇನ್ ಜೋರ್ಡನ್ ರಾಜನನ್ನು ಕಿತ್ತು ಹಾಕಿದ್ರೆ ನಾನು ಹೆಲ್ಪ್ ಮಾಡ್ತೀನಿ ಅಂತ PLO ಲೀಡರ್ ಯಾಸಿರ್ ಅರಾಫತ್ಗೆ ಬೆಂಬಲ ಕೊಟ್ಟ. ಈ ವಿಚಾರವನ್ನೆಲ್ಲ ಜೋರ್ಡನ್ ರಾಜನ ಕಿವಿಗೆ ತಲುಪಿಸಲಾಯಿತು. ಒಂದಷ್ಟು ಜನ ತಲುಪಿಸಿದ್ರು, ನೋಡ್ರಿ ಹಿಂಗಾಗ್ತಾ ಇದೆ ಅಂತ.
ಆಗ ಆಶ್ರಯ ಕೊಟ್ಟ ತಪ್ಪಿಗೆ ತನ್ನ ಜಾಗದಲ್ಲೇ ಇದ್ದುಕೊಂಡು ತನ್ನ ವಿರೋಧಿಗಳಿಗೆ ಬೆಂಬಲ ಕೊಡೋದು, ತನ್ನ ವಿರುದ್ಧ ಷಡ್ಯಂತ್ರ ಮಾಡೋದು, ಜೋರ್ಡನ್ ನನ್ನೇ ಪೀಸ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೆದರಿಕೆ ಆಯಿತು ಜೋರ್ಡನ್ ರಾಜನಿಗೆ. ಜೋರ್ಡನ್ ರಾಜ ತಡ ಮಾಡದೆ ಪ್ಯಾಲೆಸ್ತೇನಿಗಳ ಮೇಲೆ ಯುದ್ಧ ಸಾರದ. ಆಗ ನಡೆದಿದ್ದೆ ಪ್ಯಾಲೆಸ್ತೇನಿಗಳ ನರಮೇಧ. ಪ್ಯಾಲೆಸ್ತೇನಿಗಳ ಮೇಲೆ ಜೋರ್ಡನ್ ಯುದ್ಧ. ಸಹಾಯಕ್ಕಾಗಿ ಓಡೋಡಿ ಬಂದಿತ್ತು ಪಾಕಿಸ್ತಾನ. ಸ್ನೇಹಿತರೆ, ಯಾವ ಪ್ಯಾಲೆಸ್ತೇನಿಗಳ ಹೆಸರಲ್ಲಿ ಇಸ್ರೇಲ್ ಜೊತೆಗೆ ಸಾಲು ಸಾಲು ಯುದ್ಧ ಮಾಡಿ ಕೋಟ್ಯಂತರ ರೂಪಾಯಿ ನಷ್ಟ ಅನುಭವಿಸಿತ್ತೋ ಅದೇ ಪ್ಯಾಲೆಸ್ತೇನಿಗಳ ಮೇಲೆ ಜೋರ್ಡಾನೇ ಯುದ್ಧ ಸಾರಬೇಕಾಗಿ ಬಂತು. ಆಮೇಲೆ ಪ್ಯಾಲೆಸ್ತೇನಿ ನಿರಾಶ್ರಿತರು ಹಾಗೂ ಜೋರ್ಡನ್ ರಾಜನ ನಡುವಿನ ದ್ವೇಷ 1970 September 6 ಪೀಕಿಗೆ ಹೋಯಿತು. September 1 ಪ್ಯಾಲೆಸ್ತೇನಿ ನಿರಾಶ್ರಿತರು ಜೋರ್ಡನ್ ರಾಜನ ಕಾರಿನ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡಿದ್ರು. ಇದು ಕಳೆದ 3 ನಡೆದ 2ನೇ ಹತ್ಯಾ ಪ್ರಯತ್ನ ಆಗಿತ್ತು. ಜೊತೆಗೆ ಪ್ಯಾಲೆಸ್ತೇನಿಗಳು ಜೋರ್ಡನ್ ನಿವಾಸಿಗಳನ್ನೇ ಒತ್ತೆಯಾಳುಗಳನ್ನಾಗಿ ಇಟ್ಕೊಳ್ಳೋಕೆ ಶುರು ಮಾಡಿದ್ರು ಜೋರ್ಡನ್ ಒಳಗಡೆನೆ. September 11 ಹೊತ್ತಿಗೆ ಜೋರ್ಡನ್ ಹಾಗೂ ಪ್ಯಾಲೆಸ್ತೇನಿಗಳ ನಡುವೆ ದೊಡ್ಡ ಯುದ್ಧ ಶುರುವಾಯಿತು. ಇರಾಕ್, ಸಿರಿಯಾ ಜೊತೆಗೆ ಒಂದಿಷ್ಟು ಉಗ್ರ ಗುಂಪುಗಳು ಪ್ಯಾಲೆಸ್ತೇನಿಗಳಿಗೆ ಬೆಂಬಲ ಕೊಟ್ಟರು. ಇರಾನ್ ನಿಂದಲೂ ಆರ್ಗನೈಸೇಷನ್ ಆಫ್ ಇರಾನಿಯನ್ ಪೀಪಲ್ಸ್ ಫಿಡಾಯ್ ಗೆರಿಲ್ಲಾಸ್ ಹಾಗೆ ಪೀಪಲ್ಸ್ ಮುಜಾಹಿದ್ದೀನ್ ಆರ್ಗನೈಸೇಷನ್ ಆಫ್ ಇರಾನ್ ಸಂಘಟನೆಗಳು ಪ್ಯಾಲೆಸ್ತೇನಿಗಳೊಂದಿಗೆ ನಿಂತುಕೊಂಡ್ರು. ಅಂತಿಮವಾಗಿ ಪ್ಯಾಲೆಸ್ತೇನಿಗಳ ಪರ ದೊಡ್ಡ ಸುಸಜ್ಜಿತ ಪಡೆ ನಿರ್ಮಾಣ ಆಯಿತು. ಇವರ ಸೇನೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ಅವತ್ತಿನ ರಕ್ಷಣಾ ಮೂಲಗಳು ಹೇಳೋ ಪ್ರಕಾರ ಜೋರ್ಡನ್ಗಿಂತಲೂ ಪ್ಯಾಲೆಸ್ತೇನಿಗಳ ಶಕ್ತಿ ಜಾಸ್ತಿ ಆಗಿಬಿಡ್ತು. ಈಸಿಯಾಗಿ ಜೋರ್ಡನ್ ರಾಜನ ಸೇನೆಯನ್ನು ಮಣಿಸಿ ಜೋರ್ಡನ್ ಪವರ್ ಅನ್ನ ಪ್ಯಾಲೆಸ್ತೇನಿಗಳು ಹಿಡಿಯೋರಿದ್ರು ಅಂತ ಅಮೆರಿಕನ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಹೇಳ್ತವೆ. ಆಶ್ಚರ್ಯ ಆಗ್ಬೋದು, ನಿರಾಶ್ರಿತರಾಗಿ ಬಂದಿದ್ದ ಪ್ಯಾಲೆಸ್ತೇನಿಗಳ ಕೈಯಲ್ಲಿ ಯುದ್ಧ ಶುರುವಾಗೋ ಹೊತ್ತಿಗೆ 300 ಯುದ್ಧ ಟ್ಯಾಂಕ್ಗಳಿದ್ವು. ಜೋರ್ಡನ್ಗಿಂತಲೂ ಬಲಿಷ್ಠ ವಾಯುಪಡೆ ಇತ್ತು ಅಂತ ಹೇಳಲಾಗುತ್ತೆ. ಎಲ್ಲ ಆಯುಧಗಳನ್ನು ಅವರು ಇರಾಕ್ನಲ್ಲಿ ಇಟ್ಟಿದ್ರು. ಬ್ಯಾಕ್ ಫೋರ್ಸ್ ಆಗಿ ಇರಾಕ್ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇತ್ತು ಅಂತ ದಾಖಲೆಗಳು ಹೇಳಿವೆ. ಪ್ಯಾಲೆಸ್ತೀನಿಗಳು ಜೋರ್ಡನ್ಗೆ ದೊಡ್ಡ ಹೊಡೆತ ಕೊಡ್ತಾರೆ ಅನ್ನೋದು ಫಿಕ್ಸ್ ಆಯಿತು. ಅಲ್ಲಿಗೆ ಜೋರ್ಡನ್ ರಾಜ ಕೂಡ ಒಂದಷ್ಟು ಸಹಾಯ ಕೇಳೋಕೆ ಮುಂದಾದ ಸುತ್ತಲೂ, ಹೆಲ್ಪ್ ಮಾಡ್ರಪ್ಪ ಯಾರಾದರೂ ಅಂತ. ಆಗ ಜೋರ್ಡನ್ ರಾಜನ ಕಣ್ಣಿಗೆ ಬಿದ್ದಿದ್ದು ಪಾಕಿಸ್ತಾನ. ಅವತ್ತು ಪಾಕಿಸ್ತಾನದಲ್ಲಿ ಅಯೂಬ್ ಖಾನ್ ಆಡಳಿತ ಮಾಡ್ತಾ ಇದ್ರು. ಪ್ಯಾಲೆಸ್ತೇನ್ ಹಾಗೂ ಅವರ ಹಿಂದೆ ಇರುವ ಸುಮಾರು ಶಕ್ತಿಗಳ ಬಗ್ಗೆ ತಿಳಿದಿದ್ದ ಜೋರ್ಡನ್ ಪಾಕಿಸ್ತಾನಕ್ಕೆ ರಿಕ್ವೆಸ್ಟ್ ಮಾಡಿತು, ನಿಮ್ಮ ಸೇನೆಯನ್ನು ಕಳಿಸ್ಕೊಡಿ ಅಂತ ಕೇಳಿತು. ಕೂಡಲೇ ಅಯೂಬ್ ಖಾನ್ ಒಂದು ಸೇನೆಯನ್ನು ಕಳಿಸ್ಕೊಟ್ಟ, ಅಂದರೆ ಪಾಕಿಸ್ತಾನ ಸೇನೆಯನ್ನು ಕಳಿಸ್ಕೊಡ್ತು ಜೋರ್ಡನ್ಗೆ ಪ್ಯಾಲೆಸ್ತೇನಿಗಳ ವಿರುದ್ಧ. ಅದರ ಲೀಡರ್ಶಿಪ್ ವಹಿಸಿದ್ದು ಬೇರೆ ಯಾರೂ ಅಲ್ಲ, ಅವತ್ತು ಬ್ರಿಗೇಡಿಯರ್ ಆಗಿದ್ದ, ಮುಂದೆ ಅತ್ಯಂತ ಕ್ರೂರ ಸರ್ವಾಧಿಕಾರಿಗಳಲ್ಲಿ ಒಬ್ಬನಾದ, ಪಾಕಿಸ್ತಾನವನ್ನು ದಶಕಗಳ ಕಾಲ ಆಳಿದ ಜಿಯಾ ಉಲ್ ಹಕ್. ಅವತ್ತು ಬ್ರಿಗೇಡಿಯರ್, ಆಮೇಲೆ ಜನರಲ್ ಆಗ್ತಾರೆ ಇವರು. ಜಿಯಾ ಉಲ್ ಹಕ್ ಬಗ್ಗೆ ನೀವು ಕೇಳಿರ್ಬೋದು ಆಲ್ರೆಡಿ, ಪಾಕಿಸ್ತಾನದ ಹಣೆ ಬರಹವನ್ನೇ ಚೇಂಜ್ ಮಾಡಿದ ವ್ಯಕ್ತಿ ಅಂತಲೂ ಕರೀತಾರೆ. ಇಡೀ ಏಷ್ಯಾ, ದಕ್ಷಿಣ ಏಷ್ಯಾದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಂಬಂಧ ಹೀಗಿರೋದಕ್ಕೆ ಈತನೇ ಕಾರಣ ಅಂತ ಕೂಡ ಹೇಳ್ತಾರೆ. ಯಾಕಂದರೆ 1978 ತನಕ 10 ಅಂದರೆ ಆತ ಸಾಯೋ ತನಕ ಮಿಲಿಟರಿ ಡಿಕ್ಟೇಟರ್ ಆಗಿ ಪಾಕಿಸ್ತಾನವನ್ನು ರೂಲ್ ಮಾಡಿದ್ದ ಜಿಯಾ ಉಲ್ ಹಕ್. ಪಾಕಿಸ್ತಾನ ಈ ಪರಿ ಬದಲಾಗೋಕೆ, ಪಾಕಿಸ್ತಾನದಲ್ಲಿ ಈ ಪರಿ ಉಗ್ರ ಸಾಮ್ರಾಜ್ಯ ನಿರ್ಮಾಣ ಆಗೋಕೆ ಜನರಲ್ ಜಿಯಾ ಉಲ್ ಹಕ್ ಕೊಡುಗೆ ಸಾಕಷ್ಟಿದೆ ಅಂತ ಹೇಳ್ತಾರೆ. ಸೊ ಇಂಥ ವ್ಯಕ್ತಿ ಬ್ರಿಗೇಡಿಯರ್ ಆಗಿದ್ದಾಗ ಪಾಕಿಸ್ತಾನದ ಲೀಡರ್ ಅಯೂಬ್ ಖಾನ್ ಈ ಬ್ರಿಗೇಡಿಯರ್ ಜಿಯಾ ಉಲ್ ಹಕ್ನನ್ನು ಜೋರ್ಡನ್ಗೆ ಒಂದು ಸೇನೆಯ ಸಮೇತ ಕಳಿಸ್ಕೊಡೋದು ಜೋರ್ಡನ್ ರಾಜನ ಪರವಾಗಿ ಪ್ಯಾಲೆಸ್ತೇನಿಗಳ ವಿರುದ್ಧವಾಗಿ. ಹೇಳಿ ಕೇಳಿ ಮುಂಚೆ ಕೂಡ ಈತ ಜೋರ್ಡನ್ ಸೇನೆಗೆ ಒಂದಷ್ಟು ದಿನಗಳ ಕಾಲ ಟ್ರೈನಿಂಗ್ ಕೊಟ್ಟು ಬಂದಿದ್ದ ಎಕ್ಸ್ಪೀರಿಯೆನ್ಸ್ ಬೇರೆ ಇತ್ತು. ಜೋರ್ಡನ್ ಸೇನೆಗೆ ಸೇನಾ ಟ್ರೈನಿಂಗ್ ಕೊಡೋ ಹೊಣೆಯನ್ನು ಆತನಿಗೆ ಕೊಡಲಾಗಿತ್ತು. ಸೊ ಕದನದಲ್ಲಿ ಜೋರ್ಡನ್ ಸೇನೆ ಹಿಮ್ಮೆಡ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಈತ ಮತ್ತೆ ಜೋರ್ಡನ್ಗೆ ಬಂದು ಯುದ್ಧದ ನೇತೃತ್ವವನ್ನೇ ವಹಿಸ್ಕೊಳ್ತಾನೆ ಜನರಲ್ ಜಿಯಾ ಉಲ್ ಹಕ್, ಆಗ ಬ್ರಿಗೇಡಿಯರ್ ಜಿಯಾ ಉಲ್ ಹಕ್. ಆತನೊಂದಿಗೆ ಒಂದಷ್ಟು ಪಾಕ್ ಪಡೆಗಳು ಕೂಡ ಹೋಗಿದ್ವು. ಆಗ ಶುರುವಾಗಿದ್ದ ಈ ಸೆಪ್ಟೆಂಬರ್ ಆಪರೇಷನ್ 11 25,000 ಪ್ಯಾಲೆಸ್ತೇನಿಗಳ ಕಗ್ಗೊಲೆ. ಜೋರ್ಡನ್ ಪ್ಯಾಲೆಸ್ತೇನ್ ಯುದ್ಧ ಆರಂಭ ಆಗ್ತಿದ್ದ ಹಾಗೆ ಒಂದು ಕಡೆ ಜೋರ್ಡನ್ ಸೇನೆ ಹಬಿಸ್ ಮಜಾಲಿ ಹಾಗೂ ವಾಸ್ಫಿ ತಾಲ್ ನೇತೃತ್ವದಲ್ಲಿ ಪ್ಯಾಲೆಸ್ತೇನಿ ನಿರಾಶ್ರಿತರ ಶಿಬಿರದ ಮೇಲೆ ದಾಳಿ ಮಾಡುತ್ತೆ. ಈ ಕಡೆ ಪಾಕಿಸ್ತಾನದ ಜಿಯಾ ಉಲ್ ಹಕ್ ಮುಂದಾಳತ್ವದ ಸೇನೆ ಕೂಡ ಪ್ಯಾಲೆಸ್ತೇನಿಗಳ ವಿರುದ್ಧ ಕದನ ಕಣಕ್ಕಿಳಿಯುತ್ತೆ. ಈ ಪಾಕಿಸ್ತಾನಿ ಬ್ರಿಗೇಡಿಯರ್ ಜಿಯಾ ಉಲ್ ಹಕ್ ಪ್ರವೇಶದಿಂದಾಗಿ ಯುದ್ಧದ ಗತಿ ಚೇಂಜ್ ಆಗುತ್ತೆ. ಅಷ್ಟೇ ಅಲ್ಲ, ಕೆಲವೇ ದಿನಗಳಲ್ಲಿ ಸಿರಿಯಾ, ಇರಾಕ್ಗಳು ಯುದ್ಧದಿಂದ ಹಿಂದೆ ಸರಿಯೋಕೆ ಪಾಕಿಸ್ತಾನದ ಈ ಜಿಯಾ ಉಲ್ ಹಕ್ ಮತ್ತು ಆತನ ಸೇನೆಯೇ ಕಾರಣ ಅಂತ ರಕ್ಷಣಾ ಇತಿಹಾಸ ಹೇಳುತ್ತೆ.
ಸಿರಿಯಾದಿಂದ ಬರ್ತಾ ಇದ್ದ ಆಕ್ರಮಣವನ್ನ ಯಶಸ್ವಿಯಾಗಿ ತಡೆದ ಜಿಯಾವುಲ್ಲಕ್ ಜೋರ್ಡನ್ ನಲ್ಲಿ ಪ್ಯಾಲೆಸ್ತೇನಿ ನೆಲೆಗಳನ್ನ ನಾಶ ಮಾಡಿ ಅಲ್ಲಿ ಮಾರಣ ಹೋಮವನ್ನೇ ಸೃಷ್ಟಿ ಮಾಡ್ತಾನೆ. ಸೆಪ್ಟೆಂಬರ್ 11ನೇ ತಾರೀಕು ಶುರುವಾದ ಆಪರೇಷನ್ ಸೆಪ್ಟೆಂಬರ್ 22ನೇ ತಾರೀಕು ಅಂತ್ಯಾಗುತ್ತೆ. 11 ದಿನದಲ್ಲಿ ಜೋರ್ಡನ್ ವಿಕ್ಟರಿ ಪಡೆಯುತ್ತೆ. 25,000 ಪ್ಯಾಲೆಸ್ತೇನಿಗಳನ್ನ ಕಗ್ಗೊಲೆ ಮಾಡಲಾಗುತ್ತೆ. ಈ ಕಗ್ಗೊಲೆಗಳಲ್ಲಿ ಪಾಕಿಸ್ತಾನಿ ಬ್ರಿಗೇಡಿಯರ್ ಜಿಯಾವುಲ್ಲಕ್ ಹಾಗೂ ಆತನ ಕಮಾಂಡೋ ಪಡೆಯ ಪಾತ್ರ ಜಾಸ್ತಿ ಇತ್ತು. ಹೀಗಾಗಿನೇ ಜನರಲ್ ಜಿಯಾವುಲ್ಲಕ್ ರನ್ನ ಬುಚರ್ ಆಫ್ ಪ್ಯಾಲೆಸ್ತೀನ್ ಅಂತನೂ ಇವತ್ತಿಗೆ ಕರೀತಾರೆ. ಇವತ್ತಿಗೂ ಆ ರೀತಿ ಕರೀತಾರೆ. ಆ ರೀತಿ ದಾಖಲಾತಿಗಳಿವೆ. ಅಷ್ಟೇ ಅಲ್ಲ, ಮುಂದೆ ಪ್ಯಾಲೆಸ್ತೇನಿಗಳು ಲೆಬನಾನ್ಗೆ ಓಡಿ ಹೋಗುವ ತನಕ ಜೋರ್ಡನ್ ಸೇನೆ ಅಲ್ಲಿ ಸಿಕ್ಕವರ ಮೇಲೆ ಗುಂಡು ಹಾರಿಸ್ತಾನೆ ಇತ್ತು. ಒಟ್ಟಾರೆ 11 ದಿನಗಳ ಆಪರೇಷನ್ ನಲ್ಲಿ 4,000 ಪ್ಯಾಲೆಸ್ತೇನಿ ಸೈನಿಕರು ಸತ್ತರೆ. ಸಿರಿಯಾದ 600 ಸೈನಿಕರು ಮೃತಪಟ್ಟಿದ್ರು. ಜೋರ್ಡನ್ ನ 537 ಸೈನಿಕರು ಮೃತಪಟ್ಟಿದ್ರು. ಉಳಿದವರೆಲ್ಲ ನಾಗರಿಕರು, ಪ್ಯಾಲೆಸ್ತೇನಿ ನಾಗರಿಕರು. ಹೀಗಾಗಿನೇ ಪ್ಯಾಲೆಸ್ತೇನಿಗಳು ಇದನ್ನ ಬ್ಲಾಕ್ ಸೆಪ್ಟೆಂಬರ್ ಅಂತ ಕರೀತಾರೆ. ಮುಂದೆ ಇದೇ ಹೆಸರಲ್ಲಿ ಒಂದು ಉಗ್ರ ಸಂಘಟನೆ ಹುಟ್ಟಿ ಮುಂದೆ ಜೋರ್ಡನ್ ಪ್ರಧಾನಿಯನ್ನ ಹತ್ಯೆ ಮಾಡುತ್ತೆ, ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ. ಆಮೇಲೆ ಇಸ್ರೇಲ್ನವರು ಮತ್ತೆ ಆಪರೇಷನ್ ಮಾಡ್ತಾರೆ. ಇದನ್ನ ಈ ಹಿಂದಿನ ವರದಿಯಲ್ಲಿ ಮಾಹಿತಿ ಕೊಡಬೇಕಾದ್ರೆ ಹೇಳಿದ್ವಿ ನಾವು. ಮೊಸಾದ್ ಬಗ್ಗೆ ಹೇಳುವಾಗ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಆ ವಿಡಿಯೋ ಲಿಂಕ್ ಇಲ್ಲಿ ಸ್ಕ್ರೀನ್ ಮೇಲಿದೆ, ಕ್ಲಿಕ್ ಮಾಡೋ ಮೂಲಕ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.